ಆಸ್ ಅಂಡ್ ರೌಂಡ್ಸ್ ಅಲ್ಲಿ ಆಸರಿಂದ ಸ್ವಲ್ಪ ಅಲ್ಲ, ತುಂಬಾನೇ ದೂರ ಶಿವಮೊಗ್ಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಶಿವಮೊಗ್ಗದಲ್ಲಿ ನಿಮ್ಗೆ ಒಂದು ಒಳ್ಳೆ ಪ್ಲೇಸ್ ತೋರಿಸ್ತೀನಿ. ಸೊ ನಾವು ಶಿವಮೊಗ್ಗ ಹೊರಟು ಹೋಗ್ತಾ ಅಲ್ಲೊಂದು ಕುಂದಾದ್ರಿ ಅಂತ ಬೆಟ್ಟ ಇತ್ತು, ಎಷ್ಟು ಚೆನ್ನಾಗಿತ್ತಂದ್ರೆ ಫ್ರೆಂಡ್ಸ್ ನೀವೆಲ್ಲ ಹೋಗ್ಲೇಬೇಕು ಅಲ್ಲಿ, ಒಂದ್ಸ ಏನಾದ್ರೂ ವಿಸಿಟ್ ಕೊಡಿ. ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ. ಯಾರ್ಯಾರು ನೇಚರ್ ಇಷ್ಟಪಡ್ತಾರೆ ಅವ್ರಿಗೆಲ್ಲ ಸಖತ್ ಲೈಕ್ ಆಗುತ್ತೆ ಆ ಪ್ಲೇಸಸ್. ಮಾತ್ರ ನನಗಂತೂ ಸೀರಿಯಸ್ಲಿ ತುಂಬ ಇಷ್ಟ ಆಯಿತು. ಏನು ಛತ್ರಿನೂ ನಿಲ್ಲಲಿಲ್ಲ ಆ ಗಾಳಿಗೆ, ಅಷ್ಟು ಸ್ಪೀಡ್ ಗಾಳಿ, ಸಖತ್ ಚೆನ್ನಾಗಿತ್ತು. ನೆಕ್ಸ್ಟ್ ಅಲ್ಲಿಂದ ಬಂದ್ವಿ ಸಕ್ಕರೆ ಬಯಲು, ಅದು ಶಿವಮೊಗ್ಗ ಹತ್ರನೆ. ಅಲ್ಲಂತೂ ಆನೆಗಳನ್ನ ನೋಡಿ ಫುಲ್ ಖುಷಿಯಾಗಿ ಹೋಗ್ಬಿಟ್ವಿ. ಅಲ್ಲೇ ಆನೆಗಳಿಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ. ಬಟ್ ಒಂದು ಬೇಜಾರು ಏನಾಯ್ತಂದರೆ, ಪಾಪ ಕಾಡಲ್ಲೆಲ್ಲ ಆರಾಮಾಗಿರೋ ಆನೆಗಳನ್ನ ಇಲ್ಲಿ ಕರ್ಕೊಬಂದು ಸುಮ್ಮನೆ ನಾವು ಮನುಷ್ಯರೆಲ್ಲ ಹಿಂಸೆ ಕೊಡೋ ಥರ ಅನಿಸುತ್ತೆ. ಆ್ಯಕ್ಚುಲಿ ಅವು ಫ್ರೀ ಆಗಿರೋದ್ರ ಬಂದು ನಮಗೇನಿಷ್ಟ ಅದನ್ನು ಮಾಡಿಸೋ ಥರ ಫೀಲ್ ಆಯಿತು ನನಗೆ ಆ್ಯಕ್ಚುಲಿ. ಬಟ್ ತುಂಬ ಚೆನ್ನಾಗಿತ್ತು, ನಾನಂತೂ ಸಖತ್ ಎಂಜಾಯ್ ಮಾಡಿದ್ವಿ. ನಾವು ಫ್ಯಾಮಿಲಿ ಹೋಗಿದ್ವಿ ಆ್ಯಕ್ಚುಲಿ, ಸೊ ಸಖತ್ ಎಂಜಾಯ್ ಮಾಡಿದ್ವಿ ಆನೆ ನೋಡ್ಕೊಂಡು. ನೆಕ್ಸ್ಟ್ ಆ ಆನೆಲ್ಲೊಂದು ನಮಗೆ ಸಖತ್ ಇಂಪ್ರೆಸ್ ಮಾಡಿದ್ದು, ನಮ್ಮನ್ನ ಎಲ್ಲರನ್ನೊಂದು ಅಲ್ಲೊಂದು ಮರಿ ಆನೆ ಇತ್ತು, ತುಂಬ ಅಂದರೆ ತುಂಬ ಕ್ಯೂಟ್ ಆಗಿತ್ತು. ಆ ಆನೆ ಅದ್ರ ಅಮ್ಮನ ಜೊತೆ ಆಟ ಆಡ್ತಿದ್ದ ರೀತಿ ಎಲ್ಲ ನೋಡಿ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಎಷ್ಟು ಮುದ್ದಾಗಿ ಆ ಆನೆ ಇತ್ತು ಅಂದರೆ ಅದು ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು. ಅಲ್ಲಿರೋ ಏನು ಟೂರಿಸ್ಟ್ ನಾವು ಹೋಗಿದ್ವಿ ಎಲ್ರಿಗೂ ಸೆಂಟರ್ ಆಫ್ ಅಟ್ರಾಕ್ಷನ್ ಆ ಆನೆ ಮರಿ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೀವೆಲ್ಲ ಒಂದ್ಸಲ ವಿಸಿಟ್ ಕೊಡಿ ಇಲ್ಲಿ ಶಿವಮೊಗ್ಗ ಹತ್ರ ಸಕ್ಕರೆ ಬಯಲು ಅಂತ. ನೀವೆಲ್ಲ ಒಂದ್ಸಲ ವಿಸಿಟ್ ಕೊಡಿ, ಸೀರಿಯಸ್ಲಿ ನಿಮ್ಗೆಲ್ರಿಗೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.